ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾವು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದು ಕ್ವಿಕ್ ಒಂದು ಅಪ್ಡೇಟ್ ಇದೆ. ಸೊ ಅದನ್ನ ನೀವು ದಯವಿಟ್ಟು ಈ ವಿಡಿಯೋ ಫುಲ್ ನೋಡೋ ಮೂಲಕ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಲೇಬೇಕು. ಸೊ ಸ್ಟಾರ್ಟಿಂಗ್ ಯಾರ್ಯಾರು ವಿಡಿಯೋ ನೋಡ್ತೀರೋ ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕಂಟಿನ್ಯೂ ವಿಡಿಯೋ ನೋಡಿ, ಅದ್ರ ಆಮೇಲೆ ನೀವು ನಿಮ್ಗೆ ಅನ್ಸಿದ್ದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಅಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಆದರೆ ಶೇರ್ ಮಾಡಿ. ಹೈ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಗೈಸ್. ಕ್ವಿಕ್ ಅಪ್ಡೇಟ್ ಏನು ಅಂತಂದರೆ, ನಮ್ಮ ಡ್ರೋನ್ ಪ್ರತಾಪ್ ಅವರ ಪ್ರೊಮೋ ರಿಲೀಸ್ ಆಗಿದೆ ಕಲರ್ಸ್ ಕನ್ನಡದಲ್ಲಿ. ಸೊ ಈಗ ನಾನು ಜಸ್ಟ್ ನೋಡಿದ್ವಿ, ನಾವು ಆ್ಯಕ್ಚುಲಿ ನಿನ್ನೆ ಒಂದು ವೀಡಿಯೋ ಮಾಡಿದ್ವಿ, ಆ ವೀಡಿಯೋದಲ್ಲಿ ನಾವು ಇನ್ನೂ ಆ ಪ್ರೊಮೋ ನೋಡಿರಲಿಲ್ಲ, ಕಲರ್ಸ್ ಅವ್ರು ಬಿಟ್ಟಿರಲಿಲ್ಲ. ಸೊ ಮಾರ್ನಿಂಗ್ ವೀಡಿಯೋ ಮಾಡಿದ್ದದು, ಆ್ಯಂಡ್ ಅದಾದ್ಮೇಲೆ ತುಂಬ ಜನ ಕಮೆಂಟ್ಸ್ ಹಾಕಿದ್ರು, ಪ್ರೊಮೋ ಬಂದಿದೆ ಸರ್ ನೋಡಿ ನೋಡಿದ್ವ ನೀವು ಹಂಗೆ ಹಂಗೆ ಅಂತ ಕಮೆಂಟ್ ಮಾಡಿದ್ವಿ. ತುಂಬಾ ಖುಷಿ ಆಗ್ತಿದೆ ಗೈಸ್, ಎಷ್ಟು ಕಾಮಿಡಿ ಅಂತಂದ್ರೆ, ಈಗ ತಾನೇ ಜಸ್ಟ್ ಪ್ರೊಮೋ ನೋಡಿದ್ವಿ, ಅಪ್ಪ ಆತರ ಕಾಮಿಡಿ ನಾನು ನೋಡೇ ಇರಲಿಲ್ಲ. ನಿಮ್ಗೊಂದು ಅಪ್ಡೇಟ್ ತೋರಿಸ್ಬಿಡ್ತೀನಿ ನೋಡಿ ಸ್ನೇಹಿತರೆ, ನೋಡಿ ಹೆಂಗಿದ್ದಾರೆ, ಹೆಂಗೆ ಸ್ಮೈಲ್ ಹೆಂಗಿದೆ, ಫುಲ್ ಸ್ಮೈಲಿಂಗು, ನಾನು ಅದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ. ಸೊ ನೋಡಿ ಫುಲ್ ಖುಷಿ ಆಯಿತು ನಮ್ಮ ಪ್ರತೋನ ಮತ್ತೆ ರಿಟರ್ನ್ ಬ್ಯಾಕ್ ಟು ಗಿಚ್ಚಿಗಿಲಿಗಿಲಿ. ಸೊ ರೀಸೆಂಟಾಗಿ ಒಂದು ಪ್ರೊಮೋ ಬಿಟ್ಟಿದ್ರು, ಅದರಲ್ಲಿ ಸಾರಿ ಗೈಸ್ ನಾವು ಆ್ಯಕ್ಚುಲಿ ನೋಡಿದ್ದಿಲ್ಲ, ಅದರಲ್ಲಿ ಪ್ರತೋ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಬರೀ ನಮ್ಮ ಚಂದ್ರಪ್ರಭಾ ಅಂಕಲ್ಲು ಮತ್ತು ನಮ್ಮ ಯಾರಾದ್ರು ತುಕಾಲಿ ಸಂತೋಷ್ ಅವ್ರು ಮಾತ್ರ ಇದ್ದರು. ಬಟ್ ಇವಾಗ ಪ್ರೆಸೆಂಟಲ್ಲಿ ವಿಡಿಯೋ ಪ್ರೊಮೋ ಮಾಡಿ ಬಿಟ್ಟಿದ್ದಾರೆ, ಆ್ಯಂಡ್ ಬಿಟ್ಟಿದ ಮೇಲೆ ಅಂತೂ ಫುಲ್ ನನಗಂತೂ ನಕ್ಕಿ ನಕ್ಕಿ ಸುಸ್ತಾಯಿತು ಗುರು. ಅಂದ್ಬಿಟ್ಟು ನಿಜ ನಗೋದಂತೂ ನನಗೆ ಸೀರಿಯಸ್ಲಿ ಫೇವ್ರೇಟ್ ಆಗೋಯ್ತು. ಅಲ್ಲಿ ಅಲ್ಲಂತೂ ಜಡ್ಜಸ್ ಅಂತೂ ಬಿದ್ದು ಬಿದ್ದು ನಗ್ತಾ ಇದ್ದಾರೆ, ಎದ್ಬಿಟ್ಟೇ ಹೋಗ್ಬಿಟ್ರು ಕೊನೆಗೆ, ಹಾವು ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಅವ್ರಿಗೆ ಎದ್ದೋಡೋಗ್ಬಿಟ್ರೆ ಕಡೆ ಅವ್ರಿಗೆ ನೀವು ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ, ಅದಕ್ಕೆ ಸೈಡ್ಗೆ ಬಂದು ನಗ್ತಾ ಇದ್ರು. ಅಷ್ಟು ಕಾಮಿಡಿ ಆಗಿತ್ತು ಈ ಸೀನ್ ಮಾತ್ರ. ಸೊ ಆಕ್ಚುಲಿ ಗೈಸ್ ಏನು ಗೊತ್ತಾ, ಸೊ ಕಲರ್ಸ್ ಕನ್ನಡ ಅವ್ರಿಗೆ ಆಕ್ಟ್ಸ್ ಆಫ್ ಹೇಳಲೇಬೇಕು, ಬಿಕಾಸ್ ನಾನ್ ಕಾಮಿಡಿಯನ್ ಆಕ್ಟರ್ನ ಆಕ್ಟ್ರೇ ಎಲ್ಲ ಅವ್ರು ಆಕ್ಚುಲಿ ಅವ್ರನ್ನ ಕರೆಸಿ ಈ ಕಾಮಿಡಿ ಶೋ ಅಲ್ಲಿ ಇನ್ವಾಲ್ವ್ ಮಾಡಿಸಿ ಆಕ್ಟಿಂಗ್ ಮಾಡಿಸಿ ನಗು ತರಿಸ್ತಾರೆ ಗೊತ್ತಾ. ನಮ್ಮ ಮುಖದಲ್ಲಿ ಅವ್ರಿಗೊಂದು ಆಕ್ಟ್ಸ್ ಆಫ್ ಹೇಳಲೇ, ಎಂಡ್ ಆಫ್ ದಿ ಡೇ ನಮ್ಗೆ ಏನು ಬೇಕು ಅಂತಂದರೆ ಮುಖದ ಮೇಲೆ ನಗು, ಆ ನಗು ತರಿಸೋದಕ್ಕೆ ಯಾವ್ಯಾವ ರೀತಿ ಬೇಕಾದರೂ ಮಾಡಲಿ, ತೊಂದರೆ ಇಲ್ಲ, ಬಟ್ ಕೆಟ್ಟ ರೀತಿಯಲ್ಲಿ ಮಾಡಬಾರ್ದು, ಇದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅದೊಂದು ಹೇಳಿ ಒಳ್ಳೆ ವಿಚಾರ. ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತಂದರೆ, ಗಿಚ್ಚಿ ಗಿಲಿಗಿಲಿಯಲ್ಲಿ ಮೇನು ಟಿ ಆರ್ ಪಿ ಬರ್ತಿರೋದೇ ಹೆಚ್ಚು ಅತಿ ವ್ಯೂವರ್ಸ್ ಇವಾಗ ಆಗ್ತಿರೋದು ಯಾಕಪ್ಪ ಈ ಸೀಸನಲ್ಲಿ ಜಾಸ್ತಿ ಅಂತಂದರೆ ಪ್ರತುಗೋಸ್ಕರ. ಸೊ ನಮ್ಮ ಡ್ರೋನ್ ಪ್ರತಾಪ್ ಅವ್ರು ಇಲ್ಲ ಅಂತಂದರೆ ಈ ಸೀಸನಲ್ಲಿ ಅಷ್ಟು ಹೈಕ್ ಬರ್ತಾ ಇರಲಿಲ್ಲ, ಆ್ಯಂಡ್ ಅಷ್ಟು ವ್ಯೂಸ್ ಕೂಡ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ಸೊ ಅದು ನಮ್ಮ ಏನು ಡ್ರೋನ್ ಪ್ರತಾಪ್ ಫ್ಯಾನ್ಸ್ಗಿರುವಂಥ ಬೆಂಬಲ ಇದು, ಅವ್ರಿಗೋಸ್ಕರನೇ ತುಂಬ ಜನ ಫ್ಯಾನ್ಸ್ಗಳು ಕ್ರಿಯೇಟ್ ಆಗಿ, ಯಾಕಂದರೆ ಇದು ಪೇಟ್ ತುಂಬ ಜನ ಕೇಳ್ತಾ ಇರ್ತೀರ, ಏನು ಗುರು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ಪೇಟ್ ಪ್ರಮೋಷನ್ಸ್ ಹಂಗೆ ಹಿಂಗೆ ಅಂತ. ಇಲ್ಲ ಸ್ನೇಹಿತರೆ, ನಮ್ಮ ಮನಸ್ಸಲ್ಲಿ ಅವ್ರು ನೋಡಿ ನಮಗೆ ಅವ್ರ ಕ್ಯಾರೆಕ್ಟರ್ ವ್ಯಕ್ತಿತ್ವ ಇಷ್ಟ ಆಗಿ ನಾವು ವಿಡಿಯೋ ಮಾಡ್ತಾ ಇರೋದು, ಅದು ಬಿಟ್ಟರೆ ಬೇರೆ ಏನಕ್ಕೂ ನಾವು ಮಾಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಅವ್ರನ್ನ ನೋಡೋಕ್ಕೆ ಒಂಥರ ಖುಷಿ ಗುರು, ಒಬ್ಬ ಹಳ್ಳಿ ಹುಡುಗ, ಒಬ್ಬ ಮೇ ಹೌದು ಸಿ ಸುಳ್ಳು ಪಳ್ಳು ಅವೆಲ್ಲ ಸೆಕೆಂಡ್ರಿ ಗುರು, ಅದೆಲ್ಲ ಇವತ್ತು ಒಂದು ವಿಡಿಯೋ ಬಿಟ್ಟರು ಅದು ಕೂಡ ನೋಡಿದ್ವಿ ನಾವು ಆ್ಯಕ್ಚುಲಿ. ಸೊ ಏನಪ್ಪ ಅಂದರೆ, ನಮ್ಮ ಪರಮ್ ಅವ್ರದ್ದು ಇಂಟರ್ವ್ಯೂ ಇನ್ನೂ ಕಂಟಿನ್ಯೂ ನಡೀತಾ ಇದೆ, ಅದು ಎಪಿಸೋಡ್ಸ್ ಮಾಡಿ 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 ಬಿಡ್ತಾ ಇದ್ದಾರೆ. ಸೊ ಅದನ್ನು ನೋಡಿ ತುಂಬ ಖುಷಿ ಆಯಿತು ನಮ್ಗೆ ಆ್ಯಕ್ಚುಲಿ. ಸೊ ಇದರಲ್ಲಿ ಯಾವುದು ಸ್ನೇಹಿತರೆ, ನಾವು ಯಾವುದು ಪೇಟ್ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ, ಜಸ್ಟ್ ಅವರ ವ್ಯಕ್ತಿತ್ವ ಅವರ ಕ್ಯಾರೆಕ್ಟ್ ನೋಡಿ ನಾವು ಅದನ್ನು ಇಷ್ಟಪಟ್ಟು ನಾವು ಮನಸ್ಸಿಂದ ವಿಡಿಯೋ ಮಾಡ್ತಾ ಇರೋದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ನೀವು ಕೂಡ ಗಿಚ್ಚಿ ಗಿಲಿಗಿಲಿ ನೋಡಿ ಒಂದು ಎಂಟರ್ಟೈನ್ ಸಿಗುತ್ತೆ, ನಮಗೇನಪ್ಪ ಖುಷಿ ಅಂತಂದರೆ ನಮ್ಮ ಪ್ರತು ನೋಡೋದೇ ಒಂಥರ ಖುಷಿ ನಮಗೆ. ಆ ನಗು ಹಬ್ಬ ಸಾಧು ಸರ್ ಅಂತೂ ಫುಲ್ಲು ನಮ್ಮ ಸಾಧು ಮಹಾರಾಜ್ ಅಂತೂ ಬಿದ್ದು ಬಿದ್ದು ಮನ್ಸಾರ ಹೇಳಿ ಆ ಪ್ರೋಮೋ ನೋಡಿ ನಿಜ ನಕ್ಕಿದ್ದೀರೋ ಇಲ್ವೋ ಅಂತ ಕರೆಕ್ಟಾಗಿ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವು ನಕ್ಕಿದ್ದೀನಾ ಇಲ್ವೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಕಮೆಂಟ್ ಬಾಕ್ಸಲ್ಲೂ ಕೂಡ ನೋಡ್ತಾ ಇದೆ, ಸೊ ತುಂಬ ಜನ ಪ್ರತುಗೋಸ್ಕರನೇ ಗಿಚ್ಚಿ ಗಿಲಿಗಿಲಿ ನೋಡ್ತಾ ಇದ್ದಾರೆ ಗುರು. ಹೌದು, ಸೊ ಅದಂತೂ ನನ್ನ ಕಮೆಂಟ್ಸಲ್ಲಿ ನಾನು ಇದು ಸುಳ್ಳು ಹೇಳ್ಬೋದು, ನೀವೇ ನಮ್ಮ ಇಂಡಿಯನ್ ಪ್ರೀವಿಯಸ್ ವೀಡಿಯೋದಲ್ಲಿ ಯಾರು ಹೊಸಬ್ರು ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಯಾರು ಅನ್ಸಬ್ಸ್ಕ್ರೈಬರ್ಸ್ ಇದ್ದೀರೋ ಅವ್ರು ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ, ಎಲ್ಲ ಕಮೆಂಟ್ ಸೆಕ್ಷನಲ್ಲೂ ಟಿ ಆರ್ ಪಿಗೂ ಅವ್ರು ಮೇನ್ ನೋಡ್ತಾ ಇರೋದೇ ಪ್ರತುಗೋಸ್ಕರ. ಹೌದು, ಸೊ ಅಂದ ಅಷ್ಟು ಎಂಟರ್ಟೈನ್ಮೆಂಟ್, ಅಷ್ಟು ಅಭಿಮಾನ ಇದೆ ಆ ಪ್ರತು ಮೇಲೆ ನಮ್ಗೆ ಇವಾಗ. ಇನ್ನೊಂದು ಏನಪ್ಪಾ ಅಂತಂದರೆ, ಸೊ ನಾನು ಪ್ರೀವಿಯಸ್ ಕಮೆಂಟ್ಸಲ್ಲಿ ನನ್ನ ಪ್ರತಾಪ್ ಬಗ್ಗೆ ಅವರು ವಿಡಿಯೋ ಮಾಡಿ ಬಿಟ್ಟಿದ್ದಲ್ಲ, ಸೊ ಅದಕ್ಕೆ ಏನು ಬಂದಿದೆ ಅಂತಂದರೆ, ನೀವು ಎಜುಕೇಟೆಡ್ ಆಗಿ ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡ್ತಾ ಇದ್ದೀರಾ, ಅವನು ಅವ್ರ ಬಗ್ಗೆ ಏನೋ ತುಂಬ ಅದು ಇದು ಮಾತಾಡ್ತಾ ಇದ್ದೀರಾ, ಹಂಗೆ ಒಬ್ಬ ಫ್ರಾಡ್ ಬಗ್ಗೆ ಮಾತಾಡ್ತಾ ಇದ್ರೆ, ಹಂಗೆ ಈ ಥರ ಕಮೆಂಟ್ಸ್ಗಳು ಬರ್ತಾ ಇದಾವೆ. ನಿಜ ಅದೊಂದು ಕಡೆ ನೋಡಿದ್ರೆ ಬೇಜಾರಾಗುತ್ತೆ, ಯಾಕಂತಂದ್ರೆ ನಾವು ಅವ್ರ ಹಿಂದಿನ ಬಗ್ಗೆ ಮಾತಾಡ್ತಾ ಇಲ್ಲ, ನಮಗೆ ಏನು ಸಿಗ್ತಾ ಇದೆ ಎಂಟರ್ಟೈನ್ಮೆಂಟ್ ಅವ್ರ ಕಡೆಯಿಂದ ಅದನ್ನೇ ಎತ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದೆ ಹೊರತು. ಸೊ ನಾವಿಲ್ಲಿ ಅವ್ರನ್ನ ಹಳೆಯದನ್ನೆಲ್ಲ ಕಾನ್ಸೆಪ್ಟ್ಗಳು ಏನೇನಿದ್ದು ನಡೆದಿತ್ತಲ್ಲ ಅದನ್ನ ಎತ್ಕೊಂಡು ಮಾತಾಡ್ತಾ ಇಲ್ಲ ಗೈಸ್. ಸೊ ಗೈಸ್, ಇದು ಏನಾದರೂ ನಿಮ್ಗೆ ಅನ್ಸುತ್ತಾ ಲೈಕ್ ನಾವು ಪ್ರತಾಪ್ ಬಗ್ಗೆ ಮಾತಾಡೋದು ನಿಲ್ಲಿಸಿ ಅಂತಂದರೆ, ನಾವು ಇವತ್ತೇ ಲಾಸ್ಟ್ ಮಾಡಿಬಿಡ್ತೀವಿ ಸ್ನೇಹಿತರೆ, ಅವ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗಲ್ಲ, ಏನಿರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ. ಸೊ ಅದು ನಿಮ್ಮೇಲೆ ಡಿಪೆಂಡ್ ಇವಾಗ, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಮಾಡಬೇಕೋ ಮಾಡಬಾರ್ದು ಅಂತ. ಬಿಕಾಸ್ ಇದು ನಮಗೂ ಹರ್ಟ್ ಆಗುತ್ತೆ ಆ್ಯಕ್ಚುಲಿ, ಏನಪ್ಪ ಅಂತಂದರೆ ಓಕೆ ನಾವೆಲ್ಲ ತಪ್ಪು ಮಾಡ್ತಾ ಇದ್ದೀವ ಇಲ್ಲ ಅವ್ರನ್ನೇ ಇಸಿ ನಾವು ನೋಡಿರೋ ಮಟ್ಟ ನಮ್ಮ ಪ್ರಕಾರ ನಾವು ಮಾತಾಡ್ತಾ ಇರೋ ತಪ್ಪು ಎಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಪ್ರತಾಪ್ ನಾನು ಅವ್ರನ್ನ
ಯಾರಿಗೂ ಕೂಡ ಮಾತಾಡ್ತಿಲ್ಲ ಸ್ನೇಹಿತರೆ. ನಮ್ ಚಾನಲ್ ಇರೋದ್ ಏನಪ್ಪಾ ಅಂತಂದ್ರೆ ಪ್ಯೂರ್ಲಿ ಎಂಟರ್ಟೈನ್ ಬೇಸ್ಡ್ ಚಾನಲ್ ಇರೋದು, ಒಂದು ಎಜುಕೇಟೆಡ್ ಕೊಡೋದು ಇಲ್ಲ ಅಂತಂದ್ರೆ ನಾವು ಬೇರೆಯವ್ರಿಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರ ನಾವು ಚಾನಲ್ ಓಪನ್ ಮಾಡಿರೋದಷ್ಟೇ. ಸೊ ಅದ್ ಬಿಟ್ರೆ ಬೇರೆ ಪರ್ಪಸಸ್ ನಮ್ಗೇನು ಇಲ್ಲ. ಯಾರಿಗೂ ಬೇರೆಯವ್ರಿಗೆ ಟ್ರೋಲ್ ಮಾಡೋದಾಗ್ಲಿ ಇಲ್ಲ ಬೇರೆಯವ್ರಿಗೆ ಬೈಯೋದಾಗ್ಲಿ ನಮ್ಗೇನು ಇಲ್ಲ. ಇನ್ನೂ ಬೇಕಾದ್ರೆ ನಾವು ಬೇರೆಯವ್ರಿಗೂ ಬೆಳೆಸ್ತೀವಿ ಬೇಕಾದ್ರೆ. ಸೊ ನಮ್ಮಿಂದ ಬೇರೆಯವ್ರಿಗೆ ಯಾರಿಗೂ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಾವು ಕೂಡ ಚಾನಲಲ್ಲಿ ಪ್ರಮೋಟ್ ಕೂಡ ಮಾಡ್ತೀವಿ. ಬಟ್ ಇದು ತುಂಬಾ ಜನದಿಂದ ಬರ್ತಾರೋದು ಏನಪ್ಪ ಅಂತಂದ್ರೆ ಅವ್ನು ಫ್ರಾಡ್, ನೀವು ಇದ್ ಮಾಡ್ತಾ ಇದ್ದೀರಾ, ನೀವು ಎಜುಕೇಟೆಡ್ ಆಗಿ ಈ ತರ ಎಲ್ಲ ಮಾತಾಡೋದು ತಪ್ಪು ಹಾಗೆ ಹೇಗೆ ಅಂತೆಲ್ಲ ಬಂತು. ಸೊ ಆ ಕಮೆಂಟ್ನ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಅದನ್ನ ನಿಮ್ಗೆ ಬಿಟ್ಟಿರೋದು ಇವಾಗ ಪ್ಯೂರ್ಲಿ. ಸೊ ನಮ್ಗೆ ಏನಾದ್ರೂ ನೀವು ಪ್ರತಿ ಬಗ್ಗೆ ಮಾತಾಡಿ ಇಲ್ಲ ಕಮೆಂಟ್ಸ್ ಬಂತು ಅಂತಂದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂತಂದ್ರೆ ಏನಿರುತ್ತೋ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ಬಿಡ್ತೀವಿ. ಸೊ ನಾವು ಮತ್ತೆ ಮಾತಾಡಿಕ್ ಹೋಗಲ್ಲ, ಯಾಕಂದ್ರೆ ನಮ್ ವ್ಯೂವರ್ಸ್ ಕಳ್ಕೊಳಕ್ಕೂ ನಮಗೂ ಇಷ್ಟ. ತುಂಬಾ ಜನ ಕೇಳ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿದ್ದೀರಾ. ಸೊ ಪ್ರತಾಪ್ ಬಗ್ಗೆ ಮಾತಾಡಿ, ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವ್ರ ಕಡೆಯಿಂದ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಅಂಡ್ ತುಂಬಾ ಜನ ಅದ್ರ ಬಗ್ಗೆ ನೋಡ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದ್ದಾರೆ, ನೀವು ಹೇಳಿ. ಸೊ ಕಂಟಿನ್ಯೂ ಮಾಡ್ಬೇಕಾ ಬ್ಯಾಡ್ವಾ ಅನ್ನೋದು, ಸೊ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೊಂಡು ಮುಂದೆ ವರ್ಸ್ತೀವಿ ಗೈಸ್. ಎಸ್. ಸೊ ಇದು ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ನಮಗೂ ಬೇಜಾರು ಆ್ಯಕ್ಚುಲಿ. ಸೊ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ನಾವು ಕೆಟ್ಟದಾಗ ಮಾತಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನೀವು ಟೀಕೆಗಳು ಮಾಡೋದು, ರಿಯಾಕ್ಟ್ ಮಾಡೋದು ಅದು ಓಕೆ, ನಾನು ಒಪ್ಕೊಂತೀನಿ. ಬಟ್ ನಾವು ಒಳ್ಳೇದನ್ನೇ ಮಾತಾಡಲಿಕ್ಕೆ ಹೋಗಿ ಒಬ್ಬರನ್ನ ಬೆಳೆಸ್ತಾ ಇದ್ದೀವಿ, ಇಲ್ಲ ಒಬ್ಬರಿಂದ ಅಭಿಮಾನ ನಮ್ಗೆ ಅಭಿಮಾನ ಇದೆ ಗುರು. ಸೊ ಅಭಿಮಾನ ಇರೋದಕ್ಕೇ ನಾವು ಅವ್ರ ಬಗ್ಗೆ ಮಾತಾಡಿಲ್ಲ. ಇನ್ ಕೇಸ್ ಇನ್ಮೇಲೂ ಏನಾದರೂ ಪ್ರತಾಪ್ ಏನಾದರೂ ಆ ಥರ ತಪ್ಪುಗಳು ಮಾಡ್ತು ಅಂತಂದರೆ, ನಾವು ಡೈರೆಕ್ಟಾಗಿ ಬಂದು ಆ್ಯಸ್ ಅ ಫ್ಯಾನ್ಗಳಾಗಿ ಡೈರೆಕ್ಟಾಗಿ ಬಂದು ಹೇಳ್ತೀವಿ, ಹೌದು ಹಿಂಗೆ ತಪ್ಪು ಮಾಡಿದ್ದಾರೆ ಪ್ರತಾಪ್ ಅವರು, ಸೊ ನೀವೇನು ಹೇಳ್ತೀರ ಅಂತ ಕೇಳ್ತೀವಿ. ಬಟ್ ಅವರು ತಪ್ಪು ಈಗ ಒಪ್ಕೊಂಡು ತಪ್ಪು ಮಾಡಲ್ಲ ಅಂತ ಹೇಳಿದ್ದಾರೆ, ಸೊ ಒಳ್ಳೆಯ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ಆ ಒಳ್ಳೆಯ ದಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಬಿಟ್ಬಿಡ್ಬೇಕು. ಸೊ ನಾವು ಇವಾಗ ತೊಗೊಂತಾರದ ಏನು ಅಂತಂದರೆ, ಅವರು ಎಂಟರ್ಟೈನ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಅವರು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಹೊರತು ಬೇರೆ ಯಾವುದು ಮಾತಾಡ್ತಾ ಇಲ್ಲ ಅಲ್ವಾ ಗೈಸ್ ನಾವು. ಸೊ ಗೈಸ್ ಇದೊಂದು ಮೈಂಡಲ್ಲಿ ನಮ್ಮ ತಲೆಯಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಇದೊಂದು ನಿಮಗೆ ಬಿಟ್ಟಿರೋದು ಇವಾಗ ನಿಮ್ಮ ಕಮೆಂಟ್ ಸೆಕ್ಷನ್ ನಿಮಗೆ. ಸೊ ನೀವು ಏನಾದರೂ ಮಾಡಿ ಅಂತ ಅನ್ಸಿದ್ರೆ ನಾವು ಅದ್ರ ಅವ್ರ ಬಗ್ಗೆ ಮಾತಾಡ್ತೀವಿ, ಇಲ್ಲ ಒಳ್ಳೇದನ್ನೇ ಹೇಳಕ್ಕೆ ಸ್ಪ್ರೆಡ್ ಮಾಡಲಿಕ್ಕೆ ನಾವು ಇಷ್ಟಪಡ್ತೀವಿ ಸ್ನೇಹಿತರೆ, ಕೆಟ್ಟದಂತೂ ನಾವು ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ಏನಿರುತ್ತೋ ಇವತ್ತೇನಾದರೂ ನಿಮ್ಗೆ ಅನಿಸ್ತು ಇಲ್ಲ ಬೇಡ ಅಂತ ಏನಾದರೂ ನಮಗೆ ವೋಟಿಂಗ್ ನೋಡ್ತೀವಿ. ಸೊ ಕಮೆಂಟ್ ಸೆಕ್ಷನ್ ಏನಾದ್ರು 50% ಜಾಸ್ತಿ ಅವ್ರದೇ ಮಾಡಬೇಡಿ ಅಂತ ಬಂದರೆ ನಾವು ಇಲ್ಲಿ ದಯವಿಟ್ಟು ನಾವು ಖಂಡಿತ ನಾವು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ, ಮತ್ತೆ ಪ್ರತಿ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗಲ್ಲ. ಏನಿರುತ್ತೋ ಅದು ನಮ್ಮ ಅನ್ಸರ್ ಇರುತ್ತೆ ಅಷ್ಟೇ, ನಾವು ಅದನ್ನು ಮಾತಾಡಲಿಕ್ಕೆ ಹೋಗಲ್ಲ. ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು ಪ್ರತಿ ಬಗ್ಗೆ ಮಾತಾಡಿ ಒಳ್ಳೇದನ್ನು ಸ್ಪ್ರೆಡ್ ಮಾಡಿ ಅಂತ ನಿಮ್ಗೆ ಏನಾದರೂ ಅನ್ನಿಸಿದ್ರೆ ನಾವು ಅದು ಕೂಡ ಮಾಡ್ತೀವಿ ಸ್ನೇಹಿತರೆ, ಅದು ಪ್ಯೂರ್ಲಿ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಬಿಟ್ಟಿರೋದು. ಸೊ ಆ್ಯಂಡ್ ಬ್ಯಾಕ್ ಟು ಗಿಚ್ಚಿ ಗಿಲಿ ಗಿಲಿ ಸೀಸನ್ 3 ಗುರು, ಒಬ್ಬೊಬ್ರದ್ದು ಒಂದೊಂಥರ ಡಿಫ್ರೆಂಟ್ ಮೈಂಡ್ ಸೆಟ್ಟು. ಸಂಜನಾ ಅದನ್ನೇ ಹೇಳ್ತಾರದು, ಈಶಾನಿದು ಒಂಥರ ಡಿಫ್ರೆಂಟ್ ಕ್ಯಾಟಗರಿ ಅನ್ಕೊಂಡೆ, ನಮ್ಮ ಸಂಜನಾ ಅವ್ರದ್ದು ಡಿಫ್ರೆಂಟ್ ಕ್ಯಾಟಗರಿ. ಇವಾಗ ಅವ್ರಿಗೂ ಕೂಡ ಡೈಲಾಗೇ ಬರ್ತಾ ಇಲ್ಲ, ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಿದ ತಕ್ಷಣ ಡೈಲಾಗ್ ಬರ್ತಾ ಬಿಟ್ಟರು ಅವರದ್ದು. ಸೊ ಅದಂತೂ ಫನ್ನಿ ಗೈಸ್. ಆಕ್ಚುಲಿ ಏನಪ್ಪ ಅಂತಂದ್ರೆ ಮಜಾನೇ ಇರೋದು ಇಲ್ಲಿ ಗಿಚ್ಚಿ ಗಿಲಿ ಗಿಲಿ. ಏನಕ್ಕೆ ಮಜಾ ಅಂತಂದ್ರೆ ಅವರು ಆಕ್ಟಿಂಗ್ ಮಾಡ್ತಾ ಇರ್ತಾರೆ, ಡೈಲಾಗ್ ಮರ್ತೋಗ್ ಬಿಡೋದು. ಆ ಡೈಲಾಗ್ ಮರ್ತೋಗಿದ್ನು ಕೂಡ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಡೈಲಾಗ್ ಮರ್ತೋದೆ ಅಂತ ಕೂಡ ಒಪ್ಕೊಂತಾರೆ ಗೊತ್ತಾ ಸ್ಟೇಜ್ ಮೇಲೆ, ಅದನ್ನ ಫನ್ನಿಯಾಗಿ ಕನ್ವರ್ಟ್ ಮಾಡ್ತಾರೆ ಗೊತ್ತಾ. ಅದಕ್ಕೊಂದು ಹ್ಯಾಟ್ಸ್ ಆಫ್. ಅದು ಮೆಂಟರ್ ಗಳಿಗೆ ಮಾತ್ರ ಬರೋದು ಈಗ, ಅವರು ಶಿಷ್ಯದಿರು ಯಾರು ತಪ್ಪು ಮಾಡ್ತಾರಲ್ಲ ಮೆಂಟರ್ ಅವ್ರದನ್ನ ತಗೊಂಡು ಅದನ್ನ ಕಾಮಿಡಿ ರೂಪ ಕೊಡ್ತಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅದಕ್ಕೆ ಚಂದ್ರಪ್ಪ ಅವರು ತುಂಬಾ ಒಂಥರ ಸಖತ್ತಾಗಿ ಮಾಡಿದ್ದಾರೆ ಅವರು. ಎಸ್ ಗೈಸ್, ಸೊ ಇದು ನಮ್ಮ ಮೈಂಡಲ್ಲಿತ್ತು. ಸೊ ಏನಪ್ಪ ಗಿಚ್ಚಿ ಗಿಲಿ ಗಿಲಿ ಸೀಸನ್ 3 ಏನು ಫನ್ ಇರ್ಬೋದು, ಯಾವ ಥರ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ಪ್ರೋಮೋದಲ್ಲಿ ಆಗಲೇ ಬಡ್ದು ಬಾಯ್ಗೆ ಹಾಕೊಂಡ್ಬಿಟ್ಟಿದ್ದಾರೆ ಗುರು. ಸೊ ಏನಪ್ಪ ಅಂತಂದರೆ ನೀವು ನೋಡೇ ಹೇಳ್ತೀರ ಗಿಚ್ಚಿ ಗಿಲಿ ಸ್ಟಾರ್ಟಿಂಗಲ್ಲಿ ಗ್ರ್ಯಾಂಡ್ ಓಪನಿಂಗ್ ಅಂತ ಮಾಡಿದ್ರು. ಸೊ ಗ್ರ್ಯಾಂಡ್ ಓಪನಿಂಗಲ್ಲಿ ಬಂದಿದ ತಕ್ಷಣ ಏನಾಯ್ತಪ್ಪ ಅಂತಂದರೆ ಮೆಂಟರ್ಗಳನ್ನ ಕರೆಸಿದ್ರು. ಸೊ ಮೆಂಟರ್ಗಳು ಆಗ್ತಾ ಇದ್ದಂಗೆನೇ ಅವರವರ ಶಿಷ್ಯಂದಿರು ಯಾರು ಇರ್ತಾರೆ ಅವ್ರ ಗೈಡೆನ್ಸಲ್ಲಿ ಯಾರು ಮೇನ್ ಪರ್ಫಾರ್ಮೆನ್ಸ್ ಇರ್ತಾರೆ ಅಂತ ಸೊ ಒಬ್ಬೊಬ್ಬರನ್ನೇ ಕರೆಸಿದ್ರು. ಸೊ ನಮ್ಮ ಪ್ರತು ಅಂತೂ ಸಂಡೇ ಬಂದರು, ನಾವು ಸಂಡೇವರೆಗೂ ವೆಯ್ಟ್ ಮಾಡಬೇಕಾಗಿ ಬಂತು. ಸೊ ಆಫ್ಟರ್ ದಟ್ ನಮ್ಗೆ ಇವಾಗ ಇನ್ನೊಂದೇನಪ್ಪ ಅಂತಂದರೆ ಈ ಸ್ಯಾಟರ್ಡೇ ಸಂಡೇ ಈ ವೀಕ್ ಇದೆ ಏನಿದೆ ಗೊತ್ತಾ. ಸೊ ಇವಾಗ ರಿಯಲ್ ಪರ್ಫಾರ್ಮೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಫಸ್ಟ್ ವೀಕ್ ಅದು ಬರೀ ಎಂಟ್ರಿ ಅಂತ ಎಷ್ಟು, ಬಟ್ ಈ ವೀಕಿಂದ ರಿಯಲ್ ಇದು ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಯಾರಿಗೂ ಎಲಿಮಿನೇಷನ್ ಇಲ್ಲ ಗೈಸ್, ಬಟ್ ವಿನ್ನರ್ ಅಂತ ಅನೌನ್ಸ್ ಮಾಡೇ ಮಾಡ್ತಾರೆ. ಅವ್ರು ಬೇಸ್ಡ್ ಆನ್ ಪಾಯಿಂಟ್ಸ್, ಬೇಸ್ಡ್ ಆನ್ ಕಾಮಿಡಿ, ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಕಾಮಿಡಿ ಎಷ್ಟು ಚೆನ್ನಾಗಿ ನಕ್ಸಿದ್ದಾರೆ, ಎಮೋಷನ್ಸ್ ಜನಕ್ಕೆ ಎಷ್ಟು ಕನೆಕ್ಟ್ ಆಗಿದೆ, ಅದ್ರ ಬೇಸ್ ಮೇಲೆ ಅವರು ಜಡ್ಜಸ್ ಒಂದು ತೀರ್ಮಾನ ಕೊಡ್ತಾರೆ ವಿನ್ನರ್ ಆಗಿದಾರೋ ಇಲ್ವೋ ಅಂತ. ಸೊ ಬಟ್ ಈಗಾಗಲೇ ತುಂಬ ಜನ ಕಮೆಂಟ್ಸಲ್ಲಿ ನೋಡ್ತಾ ಇನ್ ಗುರು ಸೋಷಿಯಲ್ ಮೀಡಿಯಾದಲ್ಲಂತೂ ನಮ್ಮ ಪ್ರತೂನೇ ವಿನ್ನು ಟಿ ಆರ್ ಪಿಕಿಂಗು ಅದು ಇದು ಪ್ರತು ವಿನ್ನರ್ ಅಂತ ಆಗಲೇ 60% ಎಲ್ಲ ಇದ್ಮಾಡ್ಬಿಟ್ಟಿದ್ದೀರಾ. ಸೊ ಬಿಗ್ ಬಾಸ್ ಥರ ವೋಟಿಂಗ್ ಏನಾದರೂ ಇದ್ದಿದ್ರೆ ಗುರು, ನಿಜ ರೆಕಾರ್ಡ್ ಬ್ರೇಕಿಂಗು ಅವರೇ ಪ್ರತೂನೇ ವಿನ್ ಅಂತ ಮಾಡಿ ಈ ಸತಿ ರನ್ನರ್ ಅಪ್ ಆದ್ರೆ ಬಿಗ್ ಬಾಸ್ ಅಲ್ಲಿ ಈ ಸತಿ ವಿನ್ನೇ ಆಗ್ಬಿಟ್ಟಿರೋರೇನೋ. ಅಂಡ್ ಇನ್ನೊಂದು ಏನಂತಂದ್ರೆ ಇನ್ಫಾರ್ಮೇಶನ್ ಸಿಗ್ತಾ ಇರೋದು, ಸೊ ನೆಕ್ಸ್ಟ್ ಈ ಸೆಕೆಂಡ್ ವೀಕ್ ಅಲ್ಲ ಥರ್ಡ್ ವೀಕ್ ಅಲ್ಲಿ ಸೊ ಎಲ್ಲ ಪೇರೆಂಟ್ಸ್ಗಳನ್ನ ಗಿಚ್ಚಿಗಿಲಿ ಶೋ ಅಲ್ಲಿ ಆಡ್ ಆನ್ ಮಾಡ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಓಡಾಡ್ತಾ ಇದೆ ಗೈಸ್. ಅದು ಆದ್ರೂ ಆಗ್ಬೋದು, ಅಂದ್ರೆ ಲೈಕ್ ಪ್ರತಾಪ್ ಅವ್ರ ಅಪ್ಪ ಅಮ್ಮ ಈಗ
ಹೌದು, ಅವರು ಒಂದೇ ತರ ಇದಾರೆ, ಏನ್ ಆಕ್ಟ್ ಮಾಡುವುದು, ಯಾವ ತರ ಆಕ್ಟ್ ಮಾಡುವುದು ಅನ್ನೋದೊಂದು ಕುತೂಹಲ ಇದೆ ಸ್ನೇಹಿತರೆ ನಮ್ಗಂತ. ಸೊ ಗೈಸ್, ಆಕ್ಚುಲಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಸೊ ಅಂಡ್ ನಾನು ಈ ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ, ನಾವು ಫಸ್ಟ್ ನಿಮ್ಗೆ ಏನ್ ಅನ್ಸುತ್ತೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಾವು ಪ್ರತಿ ಬಗ್ಗೆ ಮಾತಾಡ್ತೀವಿ, ಇಷ್ಟ ಆಗಿಲ್ಲ ಅಂತಂದ್ರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ, ಬೇರೆ ಟಾಪಿಕ್ ಬಗ್ಗೆ ನಾವು ಮಾತಾಡಲಿಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ. ಸೊ ಗೈಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತೀರಿ, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಸ್. ಬೈ ಬೈ.